ನಿಮ್ಮ ಪರ್ಸ್ನಲ್ ಲೈಫ್ನ ರೋಲ್ನ ನಿಮ್ಮ ಸೀರಿಯಲ್ನಲ್ಲಿ ಯಾವುದಾದ್ರು ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ? ಎಸ್, ಸಾಗೋದಾರಿನಲ್ಲಿ ನಿಲ್ಲೋದಕ್ಕೆ ಸಾವಿರ ಕನಸುಗಳೇ ಸಾವಿರ ಕಾರಣಗಳಿರ್ತಾರೆ. ಅದನ್ನೆಲ್ಲ ದಾಟು ಮುಂದೆ ಹೋಗೋಕ್ಕೆ ಒಂದು ಕನಸು ಸಾಕು ಅಂತ ನಮ್ಮ ಆರಾಧನಾ ಹೇಳ್ತಾಳೆ ಅಂತರಪಟದಲ್ಲಿ. ಸೊ ಹೌದಲ್ವ, ಆರಾಧನಾ ಕ್ಯಾರೆಕ್ಟ್ರಲ್ಲಿ ನಿಮ್ಮನ್ನು ನಾವು ನೋಡ್ಬೋದು ಅಂತ. ಆರಾಧನಾ ಎಸ್, ಏನಂದರೆ ಅವಳು ಅಂದರೆ ನಡೆಯೋ ದಾರಿನಲ್ಲಿ ತುಂಬ ಜನ ಇರ್ತಾರೆ. ಅಂದರೆ ಒಂದು ಕನಸು ಕಾಣೋದು ತುಂಬ ತುಂಬ ಈಸಿ, ಸುಲಭ. ಅಂದರೆ ದೊಡ್ಡ ಕನಸನ್ನು ಕಾಣ್ತೀವಿ, ಆ ಕನಸನ್ನು ನಾವು ನನಸು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಪ್ರಪಂಚ ನಿಮ್ಮ ಕಾಲೆಳೆಯತ್ತೆ, ನಿಮ್ಮನ್ನು ಕುಗ್ಸತ್ತೆ, ನಿಮ್ಮನ್ನು ಸೋಲ್ಸತ್ತೆ, ನೀನು ಇದಕ್ಕೆ ಅರ್ಹತೆಯೇ ಪಡೆದಿಲ್ಲ ಅಂತ ಹೇಳುತ್ತೆ. ಆ ಟೈಮಲ್ಲಿ ಎಲ್ಲವನ್ನೂ ನುಂಗ್ಕೊಂಡು ಅಥವಾ ಎಲ್ಲವನ್ನೂ ಹೇಗೆ ತಗೊಂಡು ಎದ್ದು ನಿಂತು ನಮ್ಮ ಕನಸನ್ನು ನನಸು ಮಾಡ್ಕೋತೀವಿ ಅನ್ನೋದೇ ಆರಾಧನಾ. ಬಹುಶಃ ಎಲ್ಲೋ ಒಂದು ಕಡೆ ಹೌದು, ನನ್ನಲ್ಲಿ ಆ ಥರದ್ದು ಒಂದು ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿನ್ನನ್ನು ಕುಗ್ಸ್ದೆ ನನ್ನನ್ನು ಕುಗ್ಸೋಕ್ಕೆ ಪ್ರಯತ್ನ ಪಟ್ಟಿದೆ ಸಾಕಷ್ಟು ಜನ. ಇವಳಿಗೇನು ಬರುತ್ತೆ, ಇವಳು ಯಾವ ಸೀಮೆ ನಿರ್ದೇಶಕಿ ಅಂತ ಹೇಳಿರೋದನ್ನು ನಾನು ಕಿವಿಗೆ ಕೇಳಿದ್ದೀನಿ ಅಥವಾ ವಾಯ್ಸ್ ನೋಟ್ಗಳು ಕೇಳಿಸ್ಕೊಂಡಿದ್ದೀನಿ. ಗೊತ್ತಿಲ್ಲ, ನಾನು ಒಳ್ಳೆ ನಿರ್ದೇಶಕಿ ಕೆಟ್ಟ ನಿರ್ದೇಶಕಿ ನಂಗೆ ಗೊತ್ತಿಲ್ಲ, ಅದು ಜನ ಮಾತಾಡ್ತಾರೆ. ಬಟ್ ಕುಗ್ಗಿಸೋಕೆ ಬಂದಾಗ ಖಂಡಿತ ಕುಗ್ಗಿಲ್ಲ ಯಾರೋ. ಅಂದರೆ ನನ್ನ ಗಂಡ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಪ್ರಪಂಚ ಮಾತಾಡ್ತಿರುತ್ತೆ, ನೀನು ಗುರಿ ಮಾತ್ರ ನೋಡ್ತಾ ಇರು ಅಂತ. ಸೊ ಆ ನಿಟ್ಟಿನಷ್ಟೇ ಅಂದರೆ ಅವರೇ ನನಗೊಂದು ಮೆಂಟರು, ನನ್ನ ಗುರಿಯಷ್ಟೇ ನಾನು ನೋಡ್ತಾ ಇದ್ದೀನಿ ಇವಾಗ. ನನ್ನ ಗುರಿ ಏನಂದರೆ ಒಂದು ಒಳ್ಳೆ ಕತೆಗಳನ್ನು ತೆರೆ ಮೇಲೆ ತರಬೇಕು. ಒಂದು ಒಳ್ಳೆ ಕತೆ ಅನ್ನೋದಕ್ಕಿಂತ ಒಳ್ಳೆ ಪಾತ್ರಗಳನ್ನು ಕರ್ಕೊಂಡು ಬರಬೇಕು. ಆರಾಧನಾ ಆ ಅಂತರ್ಪಟದ ಮೂಲಕ ಆರಾಧನನ್ನು ಕರ್ಕೊಂಡ್ಬರ್ತಿರೋದು ಅದೇ ಉದ್ದೇಶದಿಂದ. ಯಾಕೆಂದರೆ ಹೌದು, ಮನೆಯಲ್ಲಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅಂದರೆ ಮನೆಯಲ್ಲಿ ಎಷ್ಟು ಕಷ್ಟ ಇರುತ್ತೆ. ಗಾರ್ಮೆಂಟ್ ಹೋಗೋ ಹೆಣ್ಮಕ್ಕಳನ್ನ ನಾನು ಎಷ್ಟೋ ಸಲ ಮಾತಾಡಿಸ್ತೀನಿ. ಅಂದರೆ ಅವ್ರ ಮನೆಯಲ್ಲಿ ಎಷ್ಟು ಕಷ್ಟ ಇರುತ್ತೆ, ಆದರೂ ನಗ್ತಾ ಬರ್ತಾರೆ ರೀ ಕೆಲಸಕ್ಕೆ ಅವರೆಲ್ಲ. ಎಷ್ಟು ಖುಷಿಯಾಗುತ್ತೆ ಗೊತ್ತಾ, ಅಂದರೆ ಅಷ್ಟು ನೋವಿದ್ರೂ ಒಂದು ಬಂದು ಕೆಲಸ ಮಾಡಿಕೊಂಡು ಮತ್ತೆ ಮನೆಗೆ ಹೋಗಿ ಯಾರೋ ಹೀಯಾಳಿಸ್ತಾರೆ, ಯಾರೋ ಏನೋ ಅಂತಾರೆ, ಅಥವಾ ಕಟ್ಕೊಂಡಿರೋ ಗಂಡ ಏನೋ ಒಂದು ನಾಲ್ಕು ಜನದ ಮುಂದೆ ಏನೋ ಅಂದ್ಬಿಡ್ತಾನೆ, ಒಂದು ನಗುಲೆಲ್ಲ ಕಳೆದ್ಬಿಡ್ತಾಳೆ ಅದನ್ನು. ಆ ಶಕ್ತಿ ಇರೋದು ಬರೀ ಹೆಣ್ಮಗುಗೆ ಮಾತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅದೇ ನಮ್ಮ ಆರಾಧನಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆರಾಧನಾ ಎಸ್, ಈಗಿನ ಹೆಣ್ಮಕ್ಳಿಗೆ ದಯವಿಟ್ಟು, ನಾನು ಈಗಿರೋ ಹೆಣ್ಮಕ್ಳಿಗೂ ಅದನ್ನೇ ಹೇಳೋದು. ಅಂದರೆ ಮಿಡ್ಲ್ ಕ್ಲಾಸು ಆ ಥರದ್ದೆಲ್ಲ ನನಗೆ ಗೊತ್ತಿಲ್ಲ, ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು ಅಥವಾ ತುಂಬ ಪುವರ್ ಕ್ಲಾಸು ಆ ಥರದ್ದೆಲ್ಲ. ಹೆಣ್ಮಕ್ಳು ಯಾವುದೇ ಟೈಮಲ್ಲಿ ಪ್ರತಿ ಸಲ ನಿಮ್ಮನ್ನು ಕುಗ್ಸೋಕ್ಕೆ ಪ್ರಯತ್ನ ಪಟ್ಟರೆ ನೀವು ಕುಗ್ಬೇಡಿ, ದಯವಿಟ್ಟು ಎದ್ದು ನಿಲ್ಲಿ, ನಿಮಗೋಸ್ಕರ ಎದ್ದು ನಿಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ನಮ್ಮ ಆರಾಧನಾ ಮಾಡ್ತಾಳೆ.